ಡಿಕೆಶಿ ಶಾಲೆ ಬಳಿ ಆತಂಕದ ಕಾರ್ ಮೋಡ ಕವಿದಿದೆ ಇದೀಗ ಶಾಲೆಯತ್ತ ಧಾವಿಸಿ ಬರ್ತಾ ಇದ್ದಾರೆ ಪೋಷಕರು ಎದ್ನೋ ಬಿದ್ನೋ ಅಂತ ಹೇಳಿ ಶಾಲೆ ಕಡೆ ಬರ್ತಾ ಇದ್ದಾರೆ ಈಗಾಗಲೇ ಆಫೀಸ್ ಗೆ ಹೋಗಿರ್ತಾರೆ ಇವತ್ತು ಮಂಡೆ ಬೇರೆ ಇದು ಒಂದ ಕಡೆ ತಲೆಬಿಸಿ ಆದ್ರೆ ಅಯ್ಯೋ ಮಕ್ಕಳಿಗೆ ಏನಾಗುತ್ತೋ ಏನೋ ಅಂತ ಹೇಳಿ ಪೋಷಕರು ತಮ್ಮ ಎಲ್ಲಾ ಕೆಲಸವನ್ನ ಬಿಟ್ಟು ಇವಾಗ ಶಾಲೆ ಬಳಿ ಬರ್ತಾ ಇದ್ದಾರೆ ಇನ್ನು ಡಿಕೆಶಿ ಪುತ್ರಿ ಐಶ್ವರ್ಯ ಸಮಾಧಾನವನ್ನ ಕೂಡ ಮಾಡ್ತಾ ಇದ್ದಾರೆ ಪೋಷಕರಿಗೆ ಈಗಾಗಲೇ ನಾವು ಮಕ್ಕಳನ್ನ ಬೇರೆ ಕಡೆ ಶಿಫ್ಟ್ ಮಾಡಿದ್ದೇವೆ ಮಕ್ಕಳಿಗೆ ಯಾವುದೇ ರೀತಿಯಾದಂತ ತೊಂದರೆ ಆಗಿಲ್ಲ ಯಾರೂ ಭಯ ಪಡಬೇಡಿ ನಾವು ಈಗಾಗಲೇ ಚೆಕ್ ಮಾಡ್ತಾ ಇದೀವಿ ಅಂತ ಅವರು ಅಭಯವನ್ನ ನೀಡ್ತಾ ಇದ್ದಾರೆ ಆರ್ಆರ್ ನಗರದ ಒಂದು ಖಾಸಗಿ ಕಾಲೇಜಿಗೆ ಬಾಂಬ್ ಇಟ್ಟಿದ್ದೇವೆ ಅನ್ನುವಂತ ಒಂದು ಕರೆ ಬಂದಿದೆ ಇದರ ಹಿನ್ನೆಲೆಯಲ್ಲಿ ಪೊಲೀಸರು ಜಾಗೃತೆ ವಹಿಸಿ ಅಲ್ಲಿಂದ ಮಕ್ಕಳನ್ನ ಖಾಲಿ ಮಾಡಿ ಈಗಾಗಲೇ ಬಾಂಬ್ ಸ್ಕ್ವಾಡ್ ಅಲ್ಲಿಗೆ ಹೋಗಿದೆ ಸರ್ಚ್ ಮಾಡ್ತಾ ಇದ್ದಾರೆ ಈ ರೀತಿ ಕರೆಗಳು ಹಿಂದೂ ಕೂಡ ಬಂದಿತ್ತು ಆದರೆ ಈ ಸಾರನು ಕೂಡ ಅದನ್ನು ಬಹಳ ಗಂಭೀರವಾಗಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಪೊಲೀಸರು ಎಲ್ಲಿಂದ ಬಂದಿದೆ ಯಾರಿಂದ ಬಂದಿದೆ ಅನ್ನುವಂತದನ್ನ ನೋಡೋ ಪ್ರಯತ್ನ ಡಿಕೆ ಶಿವಕುಮಾರ್ ಒಡೆತನದ ಬೆಂಗಳೂರಿನ ಆರ್ಆರ್ ನಗರದಲ್ಲಿರುವಂತ ನ್ಯಾಷನಲ್ ಇಲ್ವ್ಯೂ ಸ್ಕೂಲ್ಗೆ ಇವತ್ತು ಬೆಳಗಿನ ಜಾವ ಇಮೇಲ್ ಮುಖಾಂತರ ಬಾಂಬ್ ಇಟ್ಟಿರುವುದಾಗಿ ಬೆದರಿಕೆ ಕರೆ ಬಂದಿರುವಂತದ್ದು ಬೆಳಗ್ಗೆ 9 ಗಂಟೆ ಸುಮಾರಿಗೆ ಇಮೇಲ್ನಲ್ಲಿ ಬೆದರಿಕೆ ಕರೆ ಬಂದಿರುವುದರ ಬಗ್ಗೆ ಆಡಳಿತ ಸಿಬ್ಬಂದಿಗೆ ಗೊತ್ತಾಗುತ್ತೆ ತಕ್ಷಣಕ್ಕೆ ಆ ಸ್ಕೂಲ್ನಲ್ಲಿದ್ದಂಥ ಎಲ್ಲ ಮಕ್ಕಳನ್ನು ಕೂಡ ತಕ್ಷಣಕ್ಕೆ ಯೂನಿಟ್ 2 ಏನಿದೆ ಈ ಸ್ಕೂಲ್ನದು ಆ 2ಗೆ ಎಲ್ಲರನ್ನು ಶಿಫ್ಟ್ ಮಾಡಿರುವಂಥದ್ದು ಬಸ್ನಲ್ಲಿ ಸುಮಾರು ಅರ್ಧ ಗಂಟೆಗಳ ಒಳಗಾಗಿ ಎಲ್ಲ ಮಕ್ಕಳನ್ನು ಕೂಡ ಶಿಫ್ಟ್ ಮಾಡಿ ಈಗ ಸ್ಥಳಕ್ಕೆ ಪೊಲೀಸರು ಮತ್ತು ಹಿರಿಯ ಅಧಿಕಾರಿಗಳು ಸೇರಿದಂತೆ ಅಗ್ನಿಶಾಮಕ ಸಿಬ್ಬಂದಿ ಜೊತೆಗೆ ಏನು ಶ್ವಾನದಳ ಎಲ್ಲರೂ ಕೂಡ ಈಗ ಒಳಗಡೆ ಆ ಪರಿಶೀಲನೆ ಮಾಡ್ತಾ ಇರುವಂತದ್ದು ನೀವು ಆ ಸ್ಕೂಲ್ ಮುಂಭಾಗದಲ್ಲಿ ಇರುವಂತದ್ದು ನೋಡ್ತಾ ಇರಬಹುದು ಸಾಕಷ್ಟು ಜನ ಪೋಷಕರು ಕೂಡ ಈ ವಿಚಾರ ತಿಳಿದು ಆತಂಕಕ್ಕೊಳಗಾಗಿ ಸ್ಕೂಲ್ ಮುಂಭಾಗದಲ್ಲಿ ಬಂದು ಜಮಾಯಿಸಿರುವಂತದ್ದು ಎಲ್ಲರನ್ನು ಕೂಡ ಈಗಾಗಲೇ ಮಕ್ಕಳನ್ನ ಸುರಕ್ಷಿತವಾಗಿ ಯೂನಿಟ್ 2ಗೆ ಶಿಫ್ಟ್ ಮಾಡಿದೀವಿ ಅಂತ ಎಲ್ಲರಿಗೂ ಕೂಡ ಮಾಹಿತಿ ನೀಡಿ ಎಲ್ಲರನ್ನು ಕೂಡ ಆ ಕಡೆಗೆ ಕಳಿಸುವಂತ ಕೆಲಸವನ್ನ ಇಲ್ಲಿರುವ ಸಿಬ್ಬಂದಿ ಮಾಡ್ತಾ ಇರುವಂತದ್ದು ಈ ಸ್ಕೂಲ್ಗೆ ಸುಮಾರು 4000 ಮಕ್ಕಳು ಓದ್ತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಮಾಹಿತಿ ಇರುವಂತದ್ದು ಹಾಗಾಗಿ ಎಲ್ಲ ಮಕ್ಕಳನ್ನು ಕೇವಲ ಅರ್ಧ ಗಂಟೆಗಳಲ್ಲಿ ಶಿಫ್ಟ್ ಮಾಡಿರುವಂತದ್ದು ಆ ಸಿಬ್ಬಂದಿ ಮಾಡಿ ಈಗ ಸದ್ಯಕ್ಕೆ ಪೊಲೀಸರು ಮತ್ತೆ ಶ್ವಾನದಳ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಹಿರಿಯ ಅಧಿಕಾರಿಗಳು ಒಳಗಡೆ ಪರಿಶೀಲನೆ ನಡೆಸ್ತಾ ಇದ್ದಾರೆ ಯಾರೊಬ್ಬರನ್ನು ಕೂಡ ಆ ಒಳಗಡೆ ಬಿಡ್ತಾ ಇಲ್ಲ ಅಂದ್ರೆ ಅವರ ಅಧಿಕಾರಿಗಳು ಹೊರತುಪಡಿಸಿ ಯಾವುದೇ ಮಕ್ಕಳು ಸಿಬ್ಬಂದಿ ಇವಾಗ ಸ್ಕೂಲ್ ಒಳಗಡೆ ಇಲ್ಲ ನೀವು ನೋಡ್ತಾ ಹೋಗ್ಬೋದು ಇದು ಸ್ಕೂಲ್ ಇರುವಂತದ್ದು ಇದು ಈ ಸ್ಕೂಲ್ ಒಳಗಡೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮಗಳು ಐಶ್ವರ್ಯ ಕೂಡ ಒಳಗಡೆ ಹೋಗಿ ಅಧಿಕಾರಿಗಳ ಜೊತೆ ಒಂದಷ್ಟು ಮಾಹಿತಿ ಕೂಡ ಪಡ್ಕೋತಾ ಇರುವಂತದ್ದು ಪೋಷಕರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇಲ್ಲಿ ಬರ್ತಾ ಇರುವಂತದ್ದು ಬಂದಂತ ಎಲ್ಲ ಪೋಷಕರನ್ನು ಕೂಡ ಆ ಸಿಬ್ಬಂದಿ ಪಕ್ಕದ ಯೂನಿಟ್ 2 ಏನಿದೆ ಅಲ್ಲಿದ್ದಾರೆ ಸುರಕ್ಷಿತವಾಗಿದ್ದಾರೆ ಯಾವುದೇ ಸಮಸ್ಯೆ ಆಗಿಲ್ಲ ಅಂತ ಅವರಿಗೆ ಧೈರ್ಯ ಹೇಳಿ ಕಳಿಸ್ತಾ ಇರುವಂತದ್ದು ಈ ಬಗ್ಗೆ ಇಲ್ಲಿ ಬೆಳಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ಕೂಡ ಒಬ್ರು ಈ ಸ್ಕೂಲ್ನ ಸಿಬ್ಬಂದಿಯೇ ಕೂಡ ಇದ್ದಾರೆ ಅವ್ರನ್ನು ಕೂಡ ಕೇಳೋಣ ಸರ್ ಈಗ ಡಿ ಕೆ ಶಿವಕುಮಾರ್ ಒಡೆತನದ ಸ್ಕೂಲ್ ಇದು ಬೆಳಗಿನ ಜಾವ ಎಷ್ಟೊತ್ತಿಗೆ ಆ ಇಮೇಲ್ ನೀವು ನೋಡಿದ್ರಿ ಮತ್ತೆ ಏನಾಯ್ತು ಸರ್ ಸರ್ ಇಮೇಲ್ ನೋಡೋದಕ್ಕಿಂತ ಆಡಳಿತ ಮಂಡಳಿಯವರ ಮುಂಜಾಗ್ರತಾ ಕ್ರಮದಿಂದ ಮಕ್ಕಳನ್ನ ಶಾಲೆಗೆ ಒಳಗಡೆ ಹೋಗಿದ ತಕ್ಷಣ ಇಮೇಲ್ ಚೆಕ್ ಮಾಡಿ ಇಮಿಡಿಯೇಟ್ ಶಾಲೆ ಆಡಳಿತ ಮಂಡಳಿ ಮುಂಜಾಗ್ರತಾ ಕ್ರಮದಿಂದ ಎಲ್ಲ ಮಕ್ಕಳನ್ನು ಬೇರೆ ಶಾಲೆಗೆ ಮತ್ತೆ ಕಾಲೇಜಿಗೆ ಶಿಫ್ಟ್ ಮಾಡಿದ್ದಾರೆ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ ಈ ಶಾಲಾ ಆಡಳಿತ ಮಂಡಳಿಯ ಮುಂಜಾಗ್ರತಾ ಕ್ರಮದಿಂದ ಹಾಗೂ ಪೊಲೀಸ್ನವರ ಮುನ್ನೆಚ್ಚರಿಕೆಯಿಂದ ಇದೆಲ್ಲ ಎಲ್ಲ ಮಕ್ಕಳು ಸೇಫ್ ಆಗಿದ್ದಾರೆ ಯಾರು ಗಾಬರಿ ಪಡುವಂತ ಅಗತ್ಯ ಇಲ್ಲ ಎಲ್ಲರೂ ಸೇಫ್ ಆಗಿದ್ದಾರೆ ಎಲ್ಲರೂ ಸೇಫ್ ಆಗಿದ್ದಾರೆ ಮತ್ತೆ ಎಲ್ಲ ಪೊಲೀಸ್ನವರೆಲ್ಲ ತನಿಖೆ ಮಾಡ್ತಾ ಇದ್ದಾರೆ ಇದೇ ಮೊದಲ ಬಾರಿಗೆ ಈ ತರ ಬಂದಿರುವಂತದ್ದು ಸರ್ ಇದು ಮೊದಲನೇ ಬಾರಿಗೆ ಇದು ಈ ತರ ಕರೆ ಬಂದಿರುವಂತದ್ದು ಈ ಶಾಲೆಗೆ ಪ್ರತಿಷ್ಠಿತ ಶಾಲೆ ಇದು ಯಾವ ಪೇರೆಂಟ್ಸ್ ಕೂಡ ಗಾಬರಿ ಪಡುವಂತ ಅಗತ್ಯ ಇಲ್ಲ ತುಂಬಾ ಪೇರೆಂಟ್ಸ್ ತುಂಬಾ ಗಾಬರಿ ಪಟ್ಟಿದ್ದಾರೆ ಯಾರು ಗಾಬರಿ ಪಡೋದು ಬೇಡ ಎಲ್ಲ ಪೊಲೀಸ್ನವರು ಇದನ್ನೆಲ್ಲ ನೋಡ್ತಾ ಇದ್ದಾರೆ ಎಲ್ಲ ಚೆಕ್ ಮಾಡ್ತಾ ಇದ್ದಾರೆ ಎಲ್ಲ ಮಕ್ಕಳನ್ನು ಕೂಡ ಅಂದ್ರೆ ಸುಮಾರು 4000 ಜನ ಓದ್ತಾರೆ ಅಂತ ಅಷ್ಟು ಜನನು ಅಷ್ಟೊತ್ತು ಶಿಫ್ಟ್ ಮಾಡಿದ್ರು 65 ವೆಹಿಕಲ್ ನಲ್ಲಿ ಮಕ್ಕಳನ್ನ ಶಿಫ್ಟ್ ಮಾಡಿದ್ದಾರೆ ವಿತ್ ಇನ್ ಹಾಫ್ ಅನ್ ಅವರ್ 30 ನಿಮಿಷದಲ್ಲಿ ಶಾಲೆಯಿಂದ ಎಲ್ಲಾ ಮಕ್ಕಳನ್ನು ತಗೊಂಡು ಹೋಗಿ ಯೂನಿಟ್ 2 ಮತ್ತೆ ಗ್ಲೋಬಲ್ ಕಾಲೇಜ್ ಎರಡಕ್ಕೂ 60 ಬಸ್ನಲ್ಲಿ ಎಲ್ಲಾ ಮಕ್ಕಳನ್ನು 30 ನಿಮಿಷ ಕೇವಲ 30 ನಿಮಿಷದಲ್ಲಿ ಎಲ್ಲಾ ಮಕ್ಕಳು 3000 ಮಕ್ಕಳನ್ನು ಶಿಫ್ಟ್ ಮಾಡಿದ್ರು ಏನ್ ಹೇಳ್ತಾರೆ ಸರ್ ಈ ತರ ಮಕ್ಕಳು ಓದುವಂತ ಸ್ಕೂಲ್ಗೆ ಬೆದರಿಕೆ ಕರೆ ಬರ್ತಾರಂತ ಇದೇನು ಮೊದಲೇ ಏನಲ್ಲ ಬೆಂಗಳೂರಿನಲ್ಲಿ ಬೇರೆ ಹಲವು ಶಾಲೆಗಳಿಗೆ ಈ ತರ ಬೆದರಿಕೆ ಕರೆ ಬರ್ತಾ ಇದೆ ಖಂಡಿತವಾಗ್ಲೂ ಅವರು ಯಾರೋ ಅವರು ಇದು ಮೋಜಿಗೆ ಮಾಡ್ತಾರೋ ಮಸ್ತಿಗೆ ಮಾಡ್ತಾರೋ ಅದು ಗೊತ್ತಿಲ್ಲ ಅಂದ್ರೆ ಈ ತರ ಕರೆಗಳು ಮಾಡಬಾರ್ದು ಎಷ್ಟೋ ಜನ ಪೇರೆಂಟ್ಸ್ ಕೆಲಸ ಕಾರ್ಯಗಳನ್ನ ಬಿಟ್ಟು ಮತ್ತೆ ಆತಂಕದಲ್ಲಿ ಒಬ್ರು ಪೇರೆಂಟ್ಸ್ ಸುಸ್ತಾಗ್ಬಿಟ್ಟು ಬಿಪಿ ರೈಸ್ ಮಾಡ್ಕೊಬಿಟ್ಟಿದ್ದಾರೆ ಫುಲ್ಲು ಸುಸ್ತಾಗ್ಬಿಟ್ಟಿದೆ ನನ್ನ ಮಗಳು ಬೇಕೇ ಬೇಕು ನನ್ನ ಮಗಳನ್ನ ಕೊಡಿ ಅಂತ ಗಲಾಟೆ ಮಾಡ್ತಾ ಇದ್ದಾರೆ ಅಷ್ಟು ಟೆನ್ಷನ್ ಆಗುತ್ತೆ ದಯವಿಟ್ಟು ಈ ತರ ಕರೆಗಳನ್ನ ಮಾಡಬೇಡಿ ಈ ತರ ಬೆದರಿಕೆನು ಹಾಕ್ಬೇಡಿ ಈ ತರ ಬಾಂಬ್ಗಳನ್ನು ಇಡಬೇಡಿ ದಯವಿಟ್ಟು ಈ ತರ ಎಲ್ಲ ಮಾಡಬಾರ್ದು ಅಂತ ನನ್ನ ಕೋರಿಕೆ ಸರ್
पोषक बेगिन जव केवल अर्ध गंटे मकलू मत वलग्दिबंद शिफ्ट ना यदे रीतिया तौंदे आगे परशील कड़ीता है केवगे कूड़ा परशील नड़ीता कारण क्षण संपूर्ण महिति वरगे बरते महित हेल्ता कैमरा मैन अजय जो उमेश पब्ली टी वि बेंगलूरु।